ಏನಪ್ಪ ಚುನಾವಣೆ ಅಂತಂದ್ರೆ ಈ ದುಡ್ಡಿನ ಮೇಲೆ ನಡೀತಾ ಇರೋದ್ರಿಂದ ಯಾರೋ ಒಂದ್ ಇಬ್ರು ಮೂರ್ ಜನ ದುಡ್ಡಿರೋರು ಮಾತ್ರ ನಿಂತ್ಕೊಂಡು ಗೆಲ್ತಿದ್ದಾರೆ. ಜನಗಳು ಮಾಡಿರುವಂತ ಕೆಲಸಗಳನ್ನ ಮರ್ತ್ ಬಿಡ್ತಾರೆ. ಕೊನೆ ದಿನ ಯಾರು ದುಡ್ಡು ಜಾಸ್ತಿ ಹೊಡಿತಾರೆ ಅವ್ರಿಗೆ ಮಾತ್ರ ಓಟ್ ಹಾಕೋದಿವ್. ಒಂದು ದಿನ ಯಾರು ದುಡ್ಡು ಹೊಡಿತಾರೆ ಅವ್ರಿಗೆ ಒತ್ಬಿಟ್ಟು ಬರ್ತಾರೆ. ಟೇ ಇವತ್ತು ಎಲೆಕ್ಷನ್ ನಡೀತಾ ಇರೋದು. ಇವತ್ತು ನನ್ನ ಪ್ರಕಾರ ಪ್ರಜಾಪ್ರಭುತ್ವನೇ ಇಲ್ಲ, ಅಭ್ಯರ್ಥಿಗಳೇ ಇಲ್ವಾ ಬೇರೆ. ಎಷ್ಟೊಂದು ಜನ ಇದಾರಪ್ಪ, ಕೊಡಪ್ಪ ಚಾನ್ಸ್ ಇನ್ನೊಬ್ರಿಗೆ. ಚುನಾವಣೆ ಸಂದರ್ಭದಲ್ಲಿ ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಹೋಗ್ತಾರೆ, ಲಾಸ್ಟ್ ಅಲ್ಲಷ್ಟೇ ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಹೋಗ್ತಾರೆ. ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡೀರಿ, ಬಿಪಿ ಶುಗರ್ ಚಿಂತೆ ಬಿಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿರಿ. ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ. ಬ್ರದರ್, ನಿಮ್ಮ ಪ್ರಕಾರ ಯಾರು ನಿಮ್ಮ ಶಾಸಕರಾಗಬೇಕು ಚನ್ನಪಟ್ಟಣಕ್ಕೆ? ಚನ್ನಪಟ್ಟಣದಲ್ಲಿ ಎಲ್ಲರೂ ಆಗ್ಬೋದು ಸರ್, ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಯಾರೋ ಒಂದು ಇಬ್ರು ಲೀಡರ್ ಬರಬೇಕು ಅಂತ ಏನಿಲ್ಲ. ಈಗ ಅಪ್ರಾಕ್ಸಿಮೇಟ್ಲಿ ಚನ್ನಪಟ್ಟಣದಲ್ಲಿ ಒಂದು 5 ಲಕ್ಷ ಜನ ಇದಾರೆ ಅಂತ ಅನ್ಕೊಳ್ಳಿ. 5-10 ಲಕ್ಷ ಜನ ಇರ್ಬೋದು. ಯಾರು ಬೇಕಾದ್ರೆ ನಿಂತ್ಕೋಬೋದು, ಯಾರು ಬೇಕಾದ್ರೆ ಗೆಲ್ಬೋದು. ಹೌದು, ನಾನು ನಿಲ್ಕೋಬೋದು, ಈಗ ನನ್ನ ಫ್ರೆಂಡು ನಿಲ್ಕೋಬೋದು, ಅಲ್ಲಿ ಕುಂತಿರೋ ಯಾರು ಬೇಕಾದ್ರೂ ನಿಂತ್ಕೋಬೋದು. ಏನಪ್ಪ ಚುನಾವಣೆ ಅಂತಂದ್ರೆ ಈ ದುಡ್ಡಿನ ಮೇಲೆ ನಡೀತಾ ಇರೋದ್ರಿಂದ ಯಾರೋ ಒಂದು ಇಬ್ರು ಮೂರು ಜನ ದುಡ್ಡಿರೋರು ಮಾತ್ರ ನಿಂತ್ಕೊಂಡು ಗೆಲ್ತಿದ್ದಾರೆ. ಹಾಗಿದ್ರೆ ಬರೀ ಹಣಬಲದ ಮೇಲೆ ಮಾತ್ರ ಚುನಾವಣೆ ನಡೀತಿದೆ? ಹೌದು ಸರ್, ಹಣಬಲದಿಂದಾನೇ ನಡೀತಾ ಇರೋದು. ಇವತ್ತು ಪ್ರಾಮಾಣಿಕವಾಗಿ ಯಾವ್ದಾರ ಚುನಾವಣೆ ನಡೀತಿದ್ಯಾ? ಇವತ್ತು ಕೇಳಿ, ಜನಗಳು ಮಾಡಿರುವಂತ ಕೆಲಸಗಳನ್ನ ಮರ್ತು ಬಿಡ್ತಾರೆ. ಕೊನೆ ದಿನ ಯಾರು ದುಡ್ಡು ಜಾಸ್ತಿ ಹೊಡಿತಾರೆ ಅವ್ರಿಗೆ ಮಾತ್ರ ಓಟ್ ಹಾಕೋದು. ಇವತ್ತು ಜನ ಏನೇ ಸಹಾಯ ಮಾಡಿರ್ಲಿ, ಅವ್ನ ಮನೆ ತಕ್ಕ ಅವನೇನೇ ಅನಾರೋಗ್ಯ ಇದ್ದಾಗ ಕರ್ಕೊಂಡೋಗಿ ತೋರಿಸಿರ್ಲಿ, ಅದನ್ನ ಯಾವ್ದನ್ನು ಜ್ಞಾಪಿಸ್ಕೊಳ್ಳಲ್ಲ. ಇವತ್ತು ಏನಪ್ಪ ಅಂತಂದ್ರೆ ಹಿಂದು ದಿನ ಯಾರು ದುಡ್ಡು ಹೊಡಿತಾರೆ ಅವ್ರಿಗೆ ಒತ್ಬಿಟ್ಟು ಬರ್ತಾರೆ. ಅಷ್ಟೇ ಇವತ್ತು ಎಲೆಕ್ಷನ್ ನಡೀತಾ ಇರೋದು. ಅಷ್ಟೇ. ಏನಾಗಬೇಕು ಅಂತೀರಾ? ಯೂತ್ಸ್ಗಳು ಹೆಚ್ಚಾಗಿ ಬರಬೇಕು ಅಂತೀರಾ? ಇದಕ್ಕೆ ಚುನಾವಣಾ ಅಕ್ಕಾಡಕ್ಕೆ ಎಂಟ್ರಿ ಕೊಡಬೇಕು ಅಂತೀರಾ? ಏನು ಹೇಳ್ತೀರಾ ಸರ್? ಹೌದು, ಯೂತ್ಸ್ಗಳು ಎಂಟ್ರಿ ಕೊಡಲೇಬೇಕು. ಯಾಕಂತಂದ್ರೆ ಯೂತ್ಸ್ಗಳು ಎಂಟ್ರಿ ಕೊಡೋದ್ರಿಂದ ಯೂತ್ಸ್ಗಳು ಅಂತ ಅನ್ನೋದಕ್ಕಿಂತ ಬಡವ್ರು ಎಂಟ್ರಿ ಕೊಡಬೇಕು. ಬಡವರು. ಹೌದು. ಯಾಕಪ್ಪ ಅಂದರೆ ಕಷ್ಟ ಸುಖ ಗೊತ್ತಿರ್ತದೆ ಅವ್ರಿಗೆ. ಕಷ್ಟ ಸುಖನ ಹೆಂಗೆ ನಾವು ಎದುರಿಸ್ಬೇಕು, ಯಾವ ರೀತಿ ಕಷ್ಟ ಸುಖಗಳು ಬರ್ತದೆ, ಆ ಕಷ್ಟ ಸುಖಗಳು ಬಂದಿರೋರಿಗೆ ಹೆಂಗೆ ನಾವು ಸ್ಪಂದಿಸ್ಬೇಕು ಅಂತನ್ನೋ ರೀತಿಗಳನ್ನ ತಿಳ್ಕೊಂಡಿರ್ತಾರೆ. ಹೌದಲ್ವಾ? ಅದರಿಂದ ಬಡವ್ರು ಬರಬೇಕು ಅಂತ ನನ್ನ ಅಭಿಪ್ರಾಯ. ಬಡವರು. ಓಕೆ. ಬಡವ್ರು ಬಂದು ಏನು ಸ್ಪರ್ಧೆ ಮಾಡಿದ್ರೆ ಇದೆಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ಸುತ್ತೆ, ಅಥವಾ ಗೆಲುವಿಗೆ ಅವ್ರ ಗೆಲುವಿಗೆ ಏನಾದರೂ ಸಹಕಾರಿ ಆಗುತ್ತೆ ಅನ್ಸುತ್ತೆ? ಯಾಕೆಂದರೆ ನೀವೇ ಹೇಳ್ದಂಗೆ ಹಣಬಲ ಇಲ್ಲ ಅಂದರೆ ಚುನಾವಣೆ ಮಾಡೋಕ್ಕಾಗಲ್ಲ ಅಂತೀರಾ. ಹೌದು. ಹಣಬಲ ಇಲ್ಲ ಅಂತಂದರೆ ಬರೀ ಅಂದರೆ ಯಾರೋ ಒಬ್ಬರು ಬಡವ್ರು ಬಂದು ನಿಂತ್ಕೊಂಡ್ರು ಅಂದರೆ ಜನ ಬೆಂಬಲ ಅವ್ರಿಗೆ ಸಿಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ನಿಜವಾಗ್ಲೂ ಸಿಗಲ್ಲ ಸರ್. ಇವತ್ತು ನನ್ನ ಪ್ರಕಾರ ಪ್ರಜಾಪ್ರಭುತ್ವನೇ ಇಲ್ಲ, ನಿಜವಾಗ್ಲೂ ಇಲ್ಲ ಪ್ರಜಾಪ್ರಭುತ್ವ. ಬರೀ ಹೆಸರಿಗಷ್ಟೇ ಕಾನ್ಸ್ಟಿಟ್ಯೂಷನಲ್ ಮಾತ್ರ ಇದೆ ಪ್ರಜಾಪ್ರಭುತ್ವ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ನಿಜವಾಗ್ಲೂ ಪ್ರಜಾಪ್ರಭುತ್ವ ಅಂತನೋದಿಲ್ಲ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂತ ಸರ್ಕಾರ ಅಂತನ್ಬಿಟ್ಟು ಏನ್ ಕರೀತಾರೆ, ನಿಜವಾಗ್ಲೂ ಇಲ್ಲ ಅದು ಪ್ರಜಾಪ್ರಭುತ್ವ. ಏನಪ್ಪ ಅಂದ್ರೆ ದುಡ್ಡಿನ ಸರ್ಕಾರ ನಡೀತಾ ಇದೆ ಅಷ್ಟೇ. ಆದ್ರಿಂದ ನಮ್ಗೆ ಎಲೆಕ್ಷನ್ಗೆ ಓಟ್ ಹಾಕೋದಿಕ್ಕೆ ಒಂಥರ ಬೇಜಾರು ನಮ್ಗೆ. ಯಾಕಂದ್ರೆ ಕಂಟೆಸ್ಟೆಂಟ್ ಮಾಡಿದವರೇ ಮಾಡ್ತಾ ಇರ್ತಾರಪ್ಪ. ಕುಮಾರಸ್ವಾಮಿನೇ ಮಾಡ್ತಾನೆ, ಸಿ ಪಿ ಯೋಗೇಶ್ವರೇ ಮಾಡ್ತಾನೆ, ಬೇರೆ ಯಾರೋ ಅಭ್ಯರ್ಥಿಗಳೇ ಇಲ್ವಾ ನಮ್ಗೆ? ಅಭ್ಯರ್ಥಿಗಳೇ ಇಲ್ವಾ ಬೇರೆ. ಎಷ್ಟೊಂದು ಜನ ಇದಾರಪ್ಪ, ಕೊಡಪ್ಪ ಚಾನ್ಸ್ ಇನ್ನೊಬ್ರಿಗೆ. ಬದಲಾವಣೆ ಆಗ್ಬೇಕು. ಬದಲಾವಣೆ ಆಗ್ಬೇಕು ನಿಜವಾಗ್ಲೂ. ನಿಂತವ್ರೆ ನಿಂತ್ಕೋತಾದ್ರೆ ಏನ್ ಮಾಡ್ತಾರೆ? ಈಗ ಕುಮಾರಸ್ವಾಮಿ ನಿಂತ್ಕೊಂಡ್ರು 1 ವರ್ಷ 2 ತಿಂಗಳು ಇರ್ಲೇ ಅಲ್ಲ ಅಪ್ಪ, ಎಲ್ಲ ಹೊಂಟೋಗ್ಬಿಟ್ಟಿದ್ರು ಅವರು. ಕ್ಷೇತ್ರಕ್ಕೆ ಬಂದೇ ಇಲ್ಲ ಅವರು. ಕ್ಷೇತ್ರಕ್ಕೆ ಬಂದೇ ಇಲ್ಲ ಅಂತಂದ್ರೆ ಕ್ಷೇತ್ರ ಜನದ ಸಮಸ್ಯೆಗಳನ್ನ ಹೆಂಗ್ ಪರಿಗೆ ಬಗೆಹರಿಸ್ತಾರೆ ಅವರು? ಹೌದಾನೆ? ಅದರಿಂದ ನನ್ನ ಪ್ರಕಾರ ಏನಪ್ಪ ಅಂದ್ರೆ ಹೊಸಬ್ರಿಗೆ ನಾವು ಚಾನ್ಸ್ನ ಕೊಡಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಈಗ ಹಿಂದೆ ಶಾಸಕರಾದಂತಹ ಕುಮಾರಸ್ವಾಮಿ ಅವರು ಕೆಲಸ ಮಾಡಿಲ್ಲ ಅಂತಂದ್ರೆ, ಸೊ ಈಗ ಅಂದರೆ ಕಳೆದ ಬಾರಿನೂ ಅಂದರೆ 2 ಬಾರಿ ಶಾಸಕರು ಅವ್ರ ಕಡೆಯಿಂದ ಯಾವ ಅಭಿವೃದ್ಧಿ ಕೆಲಸಗಳಾಗಿಲ್ವಾ? ಗ್ರಾಮದ ಕಡೆ ಏನಾದರೂ ಬಂದಿದ್ರ ಏನು ಕತೆ ಸರ್? ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಅದು ಬಿಟ್ಬಿಟ್ಟು ನಾನು ನೋಡಲ್ಲ ಸರ್. ಅವ್ರು ಚುನಾವಣೆ ಗೆದ್ದ ಮೇಲೆ ಕೇಳ್ತಾರೆ ಅದು ಬಂದಿಲ್ವಾ? ಬಂದಿಲ್ಲ. ಓಕೆ. ಬೇರೆ ಯಾರು ಬಂದಿದ್ರು, ಯಾರು ಕೆಲಸಗಳನ್ನು ಮಾಡಿ? ಅದೇ ನೋಡ್ತಾ ಇರ್ತೀವಿ, TV9 ನೋಡ್ತಾ ಇರ್ತೀವಿ, TV ನ್ಯೂಸ್ ಚಾನಲ್ ಅವ್ರ ಫೇಸ್ಗಳು ಬರ್ತದಲ್ಲ, ಅದು ಇದು ಅಂತ ಅನ್ಬಿಟ್ಟು ಅವಾಗ ಮಾತ್ರ ಟಿವಿ ನ್ಯೂಸ್ಗಳಲ್ಲಿ ಮಾತ್ರ ನೋಡೋದು ಬಿಟ್ರೆ ಎದುರುಗಡೆ ಬರಲ್ಲ. ಬಂದು ನಮ್ಮ ಸಮಸ್ಯೆಗಳು ಕೇಳಲ್ಲ ಸರ್. ಸಮಸ್ಯೆಗಳು ಕೇಳಲ್ಲ, ಬಂದ್ರೆ ಹಿಂಗ್ ಕೈ ಎತ್ಬಿಟ್ಟು ಹಿಂಗ್ ಹೋಯ್ತಾರೆ ಅಷ್ಟೇ. ಚುನಾವಣೆ ಸಂದರ್ಭದಲ್ಲೂ ಕೈ ಎತ್ತಾರೆ, ಚುನಾವಣೆ ಆದ್ಮೇಲೂ ಕೈ ಎತ್ತಾರೆ ಅಷ್ಟೇ. ಕೈ ಎತ್ಬಿಡ ಹೋಯ್ತಾ ಇರ್ತಾರೆ ಚುನಾವಣೆ ಸಂದರ್ಭದಲ್ಲಿ, ಹಿಂಗ್ ತೋರಿಸ್ಬಿಟ್ಟು ಹಿಂಗ್ ಹೋಗ್ತಾರ, ಲಾಸ್ಟ್ ಅಲ್ಲಿ ಅಷ್ಟೇ ಹಿಂಗ್ ತೋರಿಸ್ಬಿಟ್ಟು ಹಿಂಗ್ ಹೋಗ್ತಾರೆ. ಓಕೆ, ಚೆನ್ನಾಗಿರುತ್ತೆ. ಆದ್ರೆ ಈಗ ಏನು ನೀವೇನ್ ಅಪೇಕ್ಷೆ ಪಡ್ತಾ ಇದ್ದೀರಾ? ನಿಮ್ ಏನ್ ನಿರೀಕ್ಷೆ ಇದೆ? ಇದೆಲ್ಲ ಫುಲ್ಫಿಲ್ ಆಗ್ಬೇಕು, ಇದೆಲ್ಲ ಆಗ್ಬೇಕು ಅಂದ್ರೆ ಏನೆಲ್ಲ ಬದಲಾವಣೆ ಆಗ್ಬೇಕು? ಅಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಅಂದ್ರೆ ಏನು ಜನಗಳಿಗೆ ಇದ್ರ ಬಗ್ಗೆ ಒಂದು ಕರೆಕ್ಟ್ ಆದಂತಹ ಒಂದು ಮಾರ್ಗದರ್ಶನ ನೀಡೋದಾದ್ರೂ ಯಾವ ಮೂಲಕ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಚೇಂಜಸ್ ಮಾಡಿದ್ರೆ ಅಥವಾ ಯಾವ ಮೂಲಕ ಮಾಡ್ಬೋದು ಅಂತ ಅನ್ಸುತ್ತೆ ಸರ್? ಅಂದ್ರೆ ಅಭಿವೃದ್ಧಿ ನಾನು ಹೇಳ್ತಾ ಅಭಿವೃದ್ಧಿ ವಿಚಾರವಾಗಿ ಅಂತಲ್ಲ, ಬಟ್ ಮೊದಲನೇದಾಗಿ ಈ ತರ ನಿಮ್ ಸಿಸ್ಟಮ್ ಚೇಂಜ್ ಮಾಡ್ಬೇಕು ಅಥವಾ ಬೇರೆಯವ್ರು ನಿಲ್ಬೇಕು ಅಂದ್ರಲ್ಲ ಅದಕ್ಕೆ ಸರ್ ಏನಿಲ್ಲ. ಇವತ್ತು ಜನಗಳಿಗೆ ಅರಿವು ಮೂಡಿಸೋದಾದ್ರೂ ಹೇಗೆ ಅಂತ
ಅರಿವು ಮೂಡಿಸ್ಬೇಕಾ ಸರ್ ಜನಗಳಿಗೆ? ನೀವು ಹೇಳಿದ್ರಲ್ಲ ಈಗ ಬದಲಾವಣೆ ಆಗ್ಬೇಕು ಕ್ಯಾಂಡಿಡೇಟ್ ಅವರೇ, ಬದಲಾವಣೆ ಏನಾಗಬೇಕು ಅಂದರೆ ಇವತ್ತು ಜನಗಳಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಫಸ್ಟ್ ಆಫ್ ಆಲ್. ಸೆಕೆಂಡ್ ಏನಪ್ಪ ಅಂದರೆ ಆರೋಗ್ಯ ಸಮಸ್ಯೆ. ಇವತ್ತು ಪ್ರತಿ ಹಳ್ಳಿಗಳಲ್ಲೂ ಕೂಡ ಆರೋಗ್ಯ ಸೌಲಭ್ಯಗಳು ಸಿಗಬೇಕು ಅಂದರೆ ಆಸ್ಪತ್ರೆಗಳನ್ನ ಓಪನ್ ಮಾಡಬೇಕು, ಮತ್ತು ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯಗಳು ಸಿಗಬೇಕು. ಇವತ್ತು ಫ್ರೀ ಮಾಡೋದ್ರಿಂದ ನೋಡಿರ್ಬೋದು, ಒಂದು ಬಸ್ಗೆ ಮೂರು ಜನ ತುಂಬ ಸ್ಟ್ರೆಸ್ಸು ಆಗುತ್ತೆ. ಐ ಆಮ್ ಆಲ್ಸೋ ಸ್ಟೂಡೆಂಟ್. ಆ ರಶ್ಶಲ್ಲಿ ಹೋಗೋದಕ್ಕೆ ನಮ್ಮ ಸ್ಕೂಲ್ಗೆ ನಮ್ಮ ಕಾಲೇಜ್ಗೆ ಹೋಗೋಷ್ಟರಲ್ಲಿ ನಮಗೆ ಸುಸ್ತಾಗ್ಬಿಡುತ್ತೆ, ಸಾಕಪ್ಪ ಯಾವ ಕಾಲೇಜು ಬೇಡ ಏನು ಬೇಡ ಹೋಗಿ ಮಲ್ಕಂಡ್ರೆ ಸಾಕು ಅಂತನೋ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಬಸ್ ಫೆಸಿಲಿಟಿಗಳನ್ನ ಚೆನ್ನಾಗಿ ಕೊಡಬೇಕು, ಮತ್ತು ಪ್ರಮುಖವಾಗಿ ಈ ರುದ್ರ ಪಿಂಚಿನ ಸ್ವಲ್ಪ ಹೆಚ್ಚಿಸ್ಬೇಕು. ಯಾಕಂದರೆ ಇವತ್ತಿನ ಮಕ್ಕಳುಗಳು ಸಿಟಿ ಆ ಕಡೆ ಈ ಕಡೆ ಹೊಂಟೋಗ್ಬಿಡ್ತಾರೆ, ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇರಲ್ಲ. ಯಾಕಂದರೆ ಇವತ್ತು ಆರೋಗ್ಯದ ಕಂಡೀಷನ್ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದರೆ ಯೂತ್ಸ್ಗೆ ತುಂಬ ಆರೋಗ್ಯ ಸಮಸ್ಯೆಗಳು ಕಾಡ್ತಿದೆ. ಅದರಿಂದ ಏನಪ್ಪ ಅಂತಂದರೆ ಅವ್ರಿಗೆ ಹೆಚ್ಚಿನ ಪಿಂಚಿನ ಕೊಡೋದ್ರಿಂದ ಅವ್ರ ಆರೋಗ್ಯ ಸಮಸ್ಯೆನ ಸ್ವಲ್ಪ ನಿವಾರಣೆ ಮಾಡ್ಕೋಬೋದು. ಸೊ ಇದಿಷ್ಟು ಬಿಟ್ಟು ಈಗೇನು ಗ್ಯಾರಂಟಿ ಯೋಜನೆಗಳಂತ ಏನಿದೆ ಅದರ ಅನುಕೂಲತೆ ಜನಕ್ಕೆ ಇದೆಯಾ, ಜನಕ್ಕೆ ತಲುಪ್ತಾ ಇದೆಯಾ ಅದು ಫಸ್ಟ್ ಆಫ್ ಆಲ್? ಸರ್ ಖಂಡಿತವಾಗ್ಲೂ ತಲುಪ್ತಿದೆ, ನಿಜವಾಗ್ಲೂ ತಲುಪ್ತಿದೆ. ಇವತ್ತು ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದ್ರಿಂದ ಎಷ್ಟೊಂದು ಉಪಯೋಗ ಇದೆ. ಇವತ್ತು ಸರ್ಕಾರಗಳು ಬರ್ತವೆ, ಎಲೆಕ್ಷನ್ ನಿಂತ್ಕೊಂಡು ಗೆದ್ಬಿಟ್ಟು ಹೊಂಡೋಗ್ಬಿಡ್ತವೆ, ಆ ಮಹಿಳೆಯರಿಗೆ ಏನು ಕೊಡ್ತಾರೆ? ಏನು ಕೊಡಲ್ಲ ತಾನೆ. ಇವತ್ತು ತಿಂಗಳಿಗೆ 2,000 ರೂಪಾಯಿ ಕೊಡೋದ್ರಿಂದ ಏನೋ ಅವ್ರ ಮನೆಗೆ ಅದಕ್ಕೆ ಇದಕ್ಕೆ ಸಾಮಾನಿಗೆ ಸರಂಜಿಗೆ ಏನಾದರೂ ಒಂದು ಆಗುತ್ತೆ, ಗ್ಯಾಸ್ ತೊಗೊಳಕ್ಕೆ ಮತ್ತೊಂದು ಮಗದೊಂದು ಏನಾದರೂ ಆಗುತ್ತೆ. ತುಂಬ ಯೂಸ್ಗಳಿದೆ ಸರ್, ಯೂಸ್ ಅಂತ ಖಂಡಿತವಾಗ್ಲೂ ಇದೆ. ಈಗ ಫ್ರೀ ಪಾಸ್ ಮಾಡಿದ್ದಾರೆ ಅವರು ಹೋಗ್ಬೋದು, ಬಟ್ ರಶ್ ಒಂದು ಕಡೆ ಇದೆ. ಬಟ್ ಹೊಸ ಬಸ್ಗಳನ್ನ ಅದನ್ನ ಬದಲಿ ವ್ಯವಸ್ಥೆಗಳನ್ನ ಮಾಡ್ಕೊಬೇಕು. ಬಟ್ ಆದ್ರೂ ಯೂಸ್ ಅಂತ ಇದೆ ಇದರಿಂದ, ಮತ್ತೆ 10 ಕೆಜಿ ಅಕ್ಕಿ ಇನ್ನೊಂದು 5 ಕೆಜಿ ಅಮೌಂಟ್ ಕೊಡ್ತಾರೆ, ಅದರಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ಯೂಸ್ ಇದೆ ಸರ್. ಈಗ ವಿರೋಧ ಮಾಡ್ತಾ ಇರೋರ ಬಗ್ಗೆ ಏನು ಹೇಳ್ತೀರಾ? ಅವರು ನಿಜಕ್ಕೂ ವಿರೋಧ ಅದು ಬೇಡ ಅಂತ ಮಾಡ್ತಾ ಇರೋದು, ಅಥವಾ ಅದರ ಅಂದರೆ ಸುಮ್ಮನೆ ಅದನ್ನು ನಿಲ್ಲಿಸ್ಬೇಕು ಅಂತ ಮಾಡ್ತಾ ಇರೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ ವಿರೋಧ ಮಾಡ್ತಿರೋದು? ಸರ್ ವಿರೋಧ ಮಾಡ್ತಾರವರು ನನ್ನ ಪ್ರಕಾರ ಅವ್ರಿಗೆ ಇದ್ರ ಅನುಕೂಲದ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಫಸ್ಟ್ ಆಫ್ ಆಲ್ ನಾಲೆಡ್ಜೇ ಇಲ್ಲ. ಯಾಕಪ್ಪ ಅಂತಂದರೆ ಶ್ರೀಮಂತರುಗಳಿಗೆ ದುಡ್ಡನ್ನ ಲೆಕ್ಕ ಇರಲ್ಲ. ಯಾರೋ ಅಲ್ಲೊಬ್ಬ ರೈತರ ಕೆಲಸ ಮಾಡ್ತಾ ಇರ್ತಾನೆ, ಅವನ್ನೋಗಿ ಕೇಳಿ 100 ರೂಪಾಯಿ ಬೆಲೆ ಏನು ಅಂತ ಗೊತ್ತು, ಅದೇ 2,000 ರೂಪಾಯಿ ಬೆಲೆ ಅವನ್ನೋಗಿ ಕೇಳಿ ಏನು ಅಂತ ಗೊತ್ತು, ಯಾರೋ ಭಿಕ್ಷೆ ಬಿಡ್ತಾ ಇರ್ತಾರೆ ಅವ್ರನ್ನೋಗಿ ಕೇಳಿ 2,000 ರೂಪಾಯಿ ಬೆಲೆ ಏನು ಅಂತ ಗೊತ್ತು, ಇಲ್ಲೊಬ್ಬ ಶ್ರೀಮಂತ ನಿಂತಿದ್ದಾನೆ ಅಂತಂದರೆ ಅವನಿಗೇನು ಗೊತ್ತಿರುತ್ತೆ ಬೆಲೆ 2,000 ರೂಪಾಯಿ? ಹೌದಾನೆ, ಅವನಿಗೇನಂತ ಗೊತ್ತಿರುತ್ತೆ ಸರ್? ಅವ್ರಿಗೇನೋ ಮಾತಾಡ್ತಾರೆ, ಅವರು ಏನೋ ಇದಾಗ್ಬಿಡ್ತು ಅದಾಗ್ಬಿಡ್ತು, ಸರ್ಕಾರ ಸಂಕಷ್ಟಕ್ಕೆ ತಗೊಳಾಕಬಿಡ್ತು, ಬಜೆಟಲ್ಲಿ ಅಷ್ಟು ಹೊಂಟೋಗ್ಬಿಡುತ್ತೆ ದುಡ್ಡು, ಇಷ್ಟು ಹೊಂಟೋಗ್ಬಿಡುತ್ತೆ. ಏನು ಸರ್, ಏನು ಬಡವ್ರಿಗೆ ತಾನೇ ಕೊಡ್ತಾರೋದು, ಮಹಿಳೆಯರಿಗೆ ತಾನೇ ಕೊಡ್ತಾರೋದು, ಏನು ಏನು ಅದರಲ್ಲಿ ಏನು ಅನಾನುಕೂಲ ಏನಿದೆ ಅದರಲ್ಲಿ? ಜನಗಳಿಗೆ ಉಪಯೋಗ ತಾನೇ ಆಗೋದದು. ಒಟ್ಟಾರೆಯಾಗಿ ಮಹಿಳಾ ಸಬಲೀಕರಣ ಅಥವಾ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಬಡ ಮಹಿಳೆಯರಿಗೆ ಅವರಿಗಾದರೂ ಅನುಕೂಲ ಇದೆ ಅಂತ ಹೇಳ್ತಾ ಇದ್ರು. 100% ಅನುಕೂಲ ಇದೆ ಸರ್. ಯಾರು ಅನಾನುಕೂಲ ಅಂದವರು? ಮೋಸ್ಟ್ಲಿ ಅವನ್ನೆಲ್ಲ ಶ್ರೀಮಂತ ಆಗಿರ್ಬೇಕು, ಅವ್ನು 2,000 ರೂಪಾಯಿ ಬೆಲೆ ಗೊತ್ತಿಲ್ಲ ಅವನಿಗೆ. ಅದೇ 100 ರೂಪಾಯಿ ಯಾರು ಬೆಲೆ ಗೊತ್ತಿರೋರು ಹೋಗಿ ಕೇಳಿ ಅವ್ರಿಗೆ 2,000 ರೂಪಾಯಿ ಬೆಲೆ ಏನು ಅಂತ ಗೊತ್ತಿರುತ್ತೆ ಸರ್. ಬೇರೆ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಉಳಿದ ಯೋಜನೆಗಳು ಕೂಡ ಅನುಕೂಲ ಇದೆಯಾ ಏನು ಕತೆ, ಅಥವಾ ಯಾವುದಾದ್ರೂ ಸ್ವಲ್ಪ ಅಂದರೆ ಇದು ಬೇಡವಾಗಿತ್ತು ಇದ್ರ ಬದಲಿಗೆ ಬೇರೆ ಏನಾದ್ರು ಯೋಜನೆ ಇರ್ಬೋದಿತ್ತು ಅಂತ ಅನ್ಸೋದು ಸರ್? ಅದೇ ಉಚಿತ ಬಸ್ ಮಾಡಿದ್ರಲ್ಲ, ಅದೊಂದು ಸ್ವಲ್ಪ ಬೇಡವಾಗಿತ್ತು. ಉಳಿದಿದ್ದೆಲ್ಲ ಓಕೆನಾ? ಉಳಿದಿದ್ದೆಲ್ಲ ಓಕೆ ಸರ್, ಏನು ಸಮಸ್ಯೆ ಏನಿಲ್ಲ. ಬಡವ್ರಿಗೆ ಅನುಕೂಲ ಆಗುವಂಥ ಯೋಜನೆಗಳ ಏನು ಸಮಸ್ಯೆ ಏನಿಲ್ಲ. ಸರಿ, ನೀವು ಹೇಳಿದ್ರಿ ಕ್ಯಾಂಡಿಡೇಟ್ ಚೇಂಜ್ ಆಗಬೇಕು ಅಂತ, ಬಟ್ ಇದ್ದವರು ಮೂವರಲ್ಲಿ ಯಾರು ಬೆಟರ್ ಅಂತ ನಾನು ನಿಮ್ಗೆ ಕೇಳೋದು, ಯೋಗೇಶ್ವರ್, ನಿಖಿಲ್ ಕುಮಾರಸ್ವಾಮಿ, ಹಾಗೆಯೇ ಡಿ ಕೆ ಸುರೇಶ್, ಇವ್ರ ಮೂವರಲ್ಲಿ ಯಾರು ಗೆದ್ದರೆ ಬೆಟರ್, ಇಲ್ಲ ಅಂತಂದರೆ ಯಾರಾದರೂ ಬೇರೆ ಯಾರಾದರೂ ಸ್ಪರ್ಧಿಗಳು ನಿಲ್ಲಬೇಕು ಅಂತ, ನಿಮ್ಮೂರವರೇ ಯಾರಾದರೂ ನಿಲ್ಲಬೇಕು ಅಂತ ನಿಮ್ಗೆ ಏನಾದ್ರು ನಿರೀಕ್ಷೆ ಇದೆಯಾ ಅಂತ? ಹೌದು ಸರ್, ಹೊಸ ಕ್ಯಾಂಡಿಡೇಟ್ ಬರಬೇಕು, ನನ್ನ ಪ್ರಕಾರ ಕ್ಯಾಂಡಿಡೇಟ್ ಬರಬೇಕು. ಈ ಮೂವರಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಸಲ್ಲ ನಿಮಗೆ? ಯಾರು ಒಬ್ಬರು ಗೆಲ್ಬೇಕು ಅನಿಸ್ತೀರಿ? ಯಾರು ಸರ್? ನನ್ನ ಪ್ರಕಾರ ಕಾಂಗ್ರೆಸ್ನೇ. ಕಾಂಗ್ರೆಸ್ ಬರಬೇಕು ಅಂತ? ಯಾಕೆ, ಈಗ ರಾಜ್ಯ ಸರ್ಕಾರ ಅವರೇ ಇದೆ ಅಂತಾನ, ಅಥವಾ ಚೆನ್ನಾಗಿ ನಡೆಸ್ತಾ ಇದ್ರ ಅಂತ? ಸರ್, ರಾಜ್ಯ ಸರ್ಕಾರ ಅಂತನೋದಲ್ಲ, ನಾನು ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳನ್ನ ಓದ್ತಾ ಇರ್ತೀನಿ, ನನಗೆ ಗೊತ್ತಿರುತ್ತೆ. ಏನಂತಂದರೆ ಈ BJP ಸರ್ಕಾರದ ಏನಪ್ಪ ಅಂತಂದರೆ ಮೇಲ್ನೋಟಕ್ಕೆ ಅದೇನೋ, ಮೇಲ್ನೋಟಕ್ಕೆ ಚಂದ ಒಳನೋಟಕ್ಕೆ ಚೆನ್ನಾಗಿಲ್ಲ ಅಂತಾರಲ್ಲ ಆ ರೀತಿ. ಈಗ ಬಜೆಟಲ್ಲಿ 1,00,000,000,000 ಬಜೆಟ್ನ ಮೊನ್ನೆ ಮಾಡಿದ್ರು. ಕರ್ನಾಟಕಕ್ಕೆ ಎಷ್ಟು ಕೊಟ್ಟರು? ಕೇಂದ್ರ ಸರ್ಕಾರದವರು ಎಷ್ಟು ಕೊಟ್ಟರು ಕ್ವಶನ್ ಮಾರ್ಕ್ ಹಾಕಿ ನೋಡಬೇಕಾಗುತ್ತೆ ನಾವು. ನಮ್ಮ ಟ್ಯಾಕ್ಸ್ ಕೊಡ್ತಾರದು ಎಷ್ಟು? ಟ್ಯಾಕ್ಸ್ ಕಟ್ತಾರದ್ರಲ್ಲಿ 2ನೇ ಸ್ಥಾನ ನಮ್ಮದು ಕರ್ನಾಟಕ. ಎಷ್ಟು ಕೊಟ್ಟಿದ್ದಾರೆ ನಮಗೆ? ಅದನ್ನೆಲ್ಲ ಪ್ರಶ್ನೆ ಮಾಡಿ ನೋಡಬೇಕಾಗುತ್ತೆ. ಅಂದರೆ ಮೇಲ್ನೋಟಕ್ಕೆ ಅದೇನಪ್ಪ ಚೆನ್ನಾಗಿರೋದು. ನಿಮ್ಮ ಸಂಸದರು, ಹಿಂದಿನ ಸಂಸದರು ಡಿ ಕೆ ಸುರೇಶ್ ಅವರು ಪ್ರಶ್ನೆ ಮಾಡಿದ್ದು ಸರಿ ಇತ್ತಾಗಿದ್ರೆ? ಪ್ರಶ್ನೆ ಮಾಡೋದು ಕರೆಕ್ಟಾಗಿ ಆಯಿತು ಸರ್ ನನ್ನ ಪ್ರಕಾರ. ಏನು ಅಂತಂದರೆ ಪಬ್ಲಿಸಿಟಿ ಕರೆಕ್ಟಾಗಿ ತೋರಿಸ್ಲಿಲ್ಲ ಅವ್ರು ತೋರಿಸ್ತಾ ಇರೋದನ್ನ. ಏನಂತ ತೋರಿಸ್ತಾರೆ ಮೀಡಿಯಾಗಳು? ಏನೋ ದೇಶ ವಿಭಜನೆ ಬಗ್ಗೆ ಮಾತಾಡ್ಬಿಟ್ರು, ಹಂಗೆ ಹಿಂಗೆ ಅಂತ ವಿಷಯನೇ ಡೈವರ್ಟ್ ಆಗೋಯ್ತು. ವಿಷಯನೇ ಡೈವರ್ಟ್ ಆಗ್ಬಿಡ್ತು. ಅಲ್ಲಿ ಕೇಳಿದ್ದು ನಮ್ಮ ಮೈನ್ ಪಾಯಿಂಟ್ ಏನಿತ್ತು ಅದನ್ನ ಎತ್ತಲಿಲ್ಲ ಅವರು. ಓಕೆ, ನಾವೇನು ಟ್ಯಾಕ್ಸ್ ಕೊಡ್ತೀವಿ ಅದಕ್ಕೆ ತಕ್ಕಂತೆ ನಮ್ಗೆ ಅನುದಾನ ಕೊಡಿ ಅಂದಿದ್ದು
ಬೇರೆ ರೀತಿ ವಿಭಜನೆಯನ್ನ ಮಾತಾಡಿದ್ರಿಂದ ಅದನ್ನ ಹೈಲೈಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ? ಹೌದು, 100% ಅದನ್ನ ಹೈಲೈಟ್ ಮಾಡಿರೋದು. ಓಕೆ ಫೈನ್. ಒಟ್ಟಾರೆಯಾಗಿ ಇನ್ನೇನು ಚುನಾವಣೆ ಬಂತು, ಉಪಚುನಾವಣೆ ನಡೆಯುತ್ತೆ ಇವಾಗ, ನಿಮ್ಮ ಊರಿಗೆ ಹಾಗೆಯೇ ನಿಮ್ಮ ಓವರಾಲ್ ಚನ್ನಪಟ್ಟಣಕ್ಕೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು, ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಹಾಗೆಯೇ ಮೂಲ ಸೌಕರ್ಯಗಳಾದರೆ ಉತ್ತಮ ಅಂತ? ಸರ್, ನನ್ನ ಪ್ರಕಾರ ಫಸ್ಟು ಕುಡಿಯೋ ನೀರಿನ ಸೌಲಭ್ಯ, ಅದಕ್ಕಿನ್ನ ಹೆಚ್ಚಿಗೆ ಕೊಡ್ತೀನಿ ಅಂತಂದರೆ ರೈತರುಗಳಿಗೆ ಬೆಳೆಗೆ ನೀರು. ರೈತರಿಗೆ ಬೆಳೆಗಳನ್ನ ನೀರು ಕೊಡೋದಂತಲ್ಲ, ಅವ್ರು ಬೆಳೆದಂಥದ್ದಂಥ ಬೆಳೆಗೆ ಉತ್ತಮವಾದಂಥ ಬೆಲೆ ಸಿಗಬೇಕು. ಮತ್ತು ಪ್ರಮುಖವಾಗಿ ಏನಪ್ಪ ಅಂತಂದರೆ ಅದೇ ಬಸ್ ಸೌಲಭ್ಯ ಹೇಳಿದ್ಮೇಲೆ ಇನ್ನೊಂದೇನಪ್ಪ ಅಂದರೆ ಮುಖ್ಯವಾಗಿ ಆಸ್ಪತ್ರೆ ಸೌಲಭ್ಯ. ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಎಲಿವೇಟರ್ಗಳಲ್ಲಿ ಬೆಂಗಳೂರಿನ ನಂಬರ್ ಒನ್ ಲಿಫ್ಟ್ ಕಂಪನಿ ಇಟಾಲಿಯನ್ ತಂತ್ರಜ್ಞಾನ ಹೊಂದಿರುವ ಇಯೋನ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್. ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡೀರಿ, ಬಿಪಿ ಶುಗರ್ ಚಿಂತೆ ಬಿಡಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿರಿ. ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ.